ನಾವೀಗ ಚುಂಬಕದ ಕುಣಿಯುವ ಗೊಂಬೆಯನ್ನು ಮಾಡುವ. ಇದಕ್ಕೆ ಒಮ್ಮೆ ತಟ್ಟಿದರೆ ಅದು ಸಾಕಷ್ಟು ವೇಳೆ ಅಲ್ಲಿ ಇಲ್ಲಿ ಸುತ್ತಾಡುವುದು. ಒಂದು ಫಜಿ ಲಾಜಿಕ್ಕನ್ನು ಅನುಸರಿಸಿ ಇದು ಚಲಿಸುವುದು. ಈ ಚುಂಬಕಕ್ಕೆ ಕ್ರೇಜಿ ಗೊಂಬೆ ಮಾಡಲು 4 ರಿಂಗ್ ಮ್ಯಾಗ್ನೆಟ್ಸ್, ರಟ್ಟಿನ ಗೊಂಬೆ, ದಾರ, ಗ್ಲೂ ಹಾಗೂ ಹಳೆಯ ಬರಿದಾದ ಸಿಡಿ ಬಾಕ್ಸ್ ಬೇಕಾಗುವು. ಚುಂಬಕಗಳು ಕತ್ತರಿ ಮೇಲೆ ಗಟ್ಟಿ ಕೊಡುವು. ವಿರುದ್ಧ ಧ್ರುವಗಳಿರುವ ಚುಂಬಕಗಳಿದ್ದರೆ ಅವು ಒಂದಕ್ಕೊಂದು ಆಕರ್ಷಿಸುವು. ಇಲ್ಲಿ ನೀವು ಇವು ಬಿಗಿಯಾಗಿ ಕೊಡುವವು. ಈಗ ಎರಡು ಚುಂಬಕಗಳನ್ನು ತಿರುಮುರು ಮಾಡಿ. ಮತ್ತೆ ಸಿಕ್ಕಿಸಿದಾಗ ಧ್ರುವಗಳು ಒಂದೇ ಸಮಯ ಇರುವುದರಿಂದ ಅವು ಅಂಟಿಕೊಳ್ಳುವುದಿಲ್ಲ ಹಾಗೂ ಅವು ದೂರ ನೂಕುವವು. ಇಲ್ಲಿ ಇದು ಒಂದು ಹಳೆಯ ಸಿಡಿಯ ಡಬ್ಬಿ. ಇದರ ಮುಂದಿನ ಭಾಗವನ್ನು ಕತ್ತರಿಸುತ್ತೇವೆ. ಇದರಲ್ಲಿ ನಾವು ಗೊಂಬೆಯನ್ನು ತೂಗಿ ಬಿಡಬಹುದು. ಈ ರಟ್ಟಿನ ಗೊಂಬೆ ಕಾಣುವ ಒಂದು ಚುಂಬಕವನ್ನು ಸಿಕ್ಕಿದೆ. ಒಂದು ತೆಳುವಾದ ದಾರದಿಂದ ಇದನ್ನು ನಾವು ತೂಗಬಹುದು. ಡಿವಿಡಿಯ ಡಬ್ಬೆ ಕೆಳಬದಿಯ ಮುಚ್ಚಳದಲ್ಲಿ 3 ಚುಂಬಕಗಳನ್ನು ಅಂಟಿಸಿದೆ. ಈ 3 ಚುಂಬಕಗಳ ಧ್ರುವಗಳು ಒಂದೇ ರೀತಿಯಾಗಿರುವವು. ಗೊಂಬೆ ಚುಂಬಕವನ್ನು ಇವುಗಳ ಸಮೀಪ ತಂದಾಗ ಸಮಧ್ರುವಗಳು ಇರುವುದರಿಂದ ಗೊಂಬೆಯನ್ನು ನೂಕತೊಡಗುವುದು. ಈ ಚಲನೆ ಗೊಂಬೆ ಕುಣಿದಂತೆ ಕಾಣುವುದು. ಸಮಧ್ರುವಗಳಿರುವ ಚುಂಬಕಗಳಿದ್ದರೆ ಅವು ಒಂದಕ್ಕೊಂದು ಆಕರ್ಷಿಸದೆ ದೂರ ಸೇವುವು. ಡಿವಿಡಿಯ ಡಬ್ಬಿಯನ್ನು ಮುಚ್ಚಿಡಿ. ಬದಿಲಿರುವ ಗಾಳಿಯಿಂದ ಅದು ತೂಗುವುದಿಲ್ಲ. ಅದಕ್ಕೆ ನಾವಿಷ್ಟು ಬೆರಳಿನಿಂದ ನೂಕಿದಾಗ ಅದು ಕುಣಿಯತೊಡಗುವುದು. ಈ ಗೊಂಬೆ ಚಲನೆ ಹೇಗಿದೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ಯಾವುದೋ ಒಂದು ಫಿಸಿಯೋಲಾಜಿಕದ ಮೇರೆಗೆ ಬದಿಗೆ ಅದು ಸರಿಯುವುದು. ಕೆಳಗಿನ 3 ಚುಂಬಕಗಳು ಮೇಲಿನ ಚುಂಬಕವನ್ನು ಆಕರ್ಷಿಸುವುದಿಲ್ಲ. ಹೀಗಾಗಿ ಈ ರೀತಿಯ ಚಲನೆ ಗೊಂಬೆಯನ್ನು ಅಳವಡಿಸಿಕೊಳ್ಳುವುದು. ಇದು ಒಂದು ಬಹು ಮೋಜಿನ ಗೊಂಬೆಯ ಆಟಿಗೆ. ಇದರ ಜೊತೆ ಸಾಕಷ್ಟು ವೇಳೆ ನೀವು ಆಟವಾಡಬಹುದು. ಇಲ್ಲಿ ಗೊಂಬೆ ಬದಲು ಎಲುವಿನ ಹಂದರದ ಚಿತ್ರ ತೆಗೆಸಿದಾಗ ಅದು ಕೂಡ ಅಲುಗಾಡುವುದನ್ನು ನೀವು ಇಲ್ಲಿ ನೋಡಬಹುದು.